ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಕಳೆದ ವರ್ಷ ಸ್ಕಾಲರ್ಶಿಪ್ಪು ಇನ್ನೂ ಕೂಡ ಬಂದಿಲ್ಲ, ಅವರು ವೇಟ್ ಮಾಡಬೇಕಾಗಿರುತ್ತೆ. ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲ, ಕ್ಲಾರಿಫಿಕೇಶನ್ ಬಂದಿಲ್ಲ. ಸರ್ಕಾರ ಯಾವಾಗ ದುಡ್ಡನ್ನ ಸ್ಯಾಂಕ್ಷನ್ ಬಿಲ್ ಪಾಸ್ ಮಾಡಿ ದುಡ್ಡನ್ನ ಯಾವಾಗ ಪೇ ಮಾಡುತ್ತೆ ಅವಾಗ ನಿಮ್ಮ ಖಾತೆಗೆ ಬರುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ ಕಳೆದ ವರ್ಷ ವಿದ್ಯಾರ್ಥಿಗಳು. ಬಟ್ ನಾನು ಈ ವರ್ಷದ ಬಗ್ಗೆ ಮಾತಾಡ್ತೇನೆ. 2021-22 ಸಾಲಿನ ವಿದ್ಯಾರ್ಥಿಗಳು ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ರಿನ್ಯೂ ಮಾಡಿಲ್ಲ, ಅವರಿಗೆ ಲಾಸ್ಟ್ ಡೇಟ್ ಅಲರ್ಟ್ ಬಂದಿದೆ. ಏನಂದರೆ ಈ ವೀಕಲ್ಲಿ ಏನಾಗ್ತಿದೆ ಅಂದರೆ ವೆಬ್ಸೈಟ್ ಬಂದುಬಿಟ್ಟು ಓಪನ್ ಆಗ್ತಿಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಏನಾಗ್ತಿದೆ ಅಂದರೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಲಾಸ್ಟ್ ಡೇಟ್ 31 ಅಂತ ಹೇಳಿದರು, ಬಟ್ ವರ್ಕ್ ಆಗ್ತಿತ್ತು. ಕೆಲವೊಂದು ಬಾರಿ ಏನಾಯಿತು ಅಂದರೆ ಲಾಸ್ಟ್ ಡೇಟ್ ಇಸ್ ಓವರ್, ಲಾಸ್ಟ್ ಡೇಟ್ ಇಸ್ ಓವರ್ ಅಂತ ಬರ್ತಿದೆ. ಬಟ್ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನು ಕೇವಲ ಇನ್ನು 15 ಮಾತ್ರ ಟೈಮ್ ಕೊಡ್ತೀವಿ ಅಂತ ಹೇಳಿದಾರಂತೆ. ಈಗ ಸದ್ಯ ಮಾಹಿತಿ ಬಂತು. ಅದಕ್ಕೆ ಬೆಸ್ಟ್ ವಿದ್ಯಾರ್ಥಿಗಳು ನೀವೇ ನೋಡಬೇಕಂದ್ರೆ ರಿಜಿಸ್ಟರ್ ರಿನೀವಲ್ ಮಾಡಬೇಕು. ರಿನೀವಲ್ ಮಾಡೋದು ಹೇಗೆಂದರೆ ನೀವು ಒಂದೊಂದು ಟೈಮ್ SSP ವೆಬ್ಸೈಟಲ್ಲಿ ವರ್ಕ್ ಆಗೋಲ್ಲ, ಯಾಕಂದರೆ ಓಪನ್ ಮಾಡಿ ನೀವು ಲಾಗಿನ್ ಆದರೆ ಕಳೆದ ವರ್ಷ ಸ್ಕಾಲರ್ಶಿಪ್ನ ತೋರಿಸುತ್ತೆ. ಇನ್ನು ಕೆಲವೊಂದೊಂದು ಟೈಮಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಬರ್ತದೆ, ಆಗ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೋಸ್ಕರ ಬೇಗ ರಿನೀವಲ್ ಮಾಡೋದು ನೀವು ಸೂಕ್ತ ಅನ್ಕೋತೀನಿ. ನೋ ಇ ಡಿಸಿಷನ್ ಏನು ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಸೆಟಪ್ಪು. ನೀವು ಫೀಸ್ದು ರಿಸಿಪ್ಟ್ ಅಪ್ಲೋಡ್ ಮಾಡಬೇಕಾಗಿಲ್ಲ, ಏನು ಅಪ್ಲೋಡ್ ಮಾಡಬೇಕಾಗಿಲ್ಲ. ಜಸ್ಟ್ ನಿಮ್ಮ ಡಾಟಾವನ್ನು ಎಂಟ್ರಿ ಮಾಡಬೇಕಾಗುತ್ತೆ, ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಜಸ್ಟ್ ಈ ಸ್ಟೆಪ್ಸು ಬೇಗ ರಿನೀವಲ್ ಮಾಡೋದು ಸೂಕ್ತ. ಯಾರು ವಿದ್ಯಾರ್ಥಿಗಳು ಹಾಸ್ಟೆಲರ್ ಇದ್ದಾರೆ ಅವರು ಕೂಡ ಬೇಗ ಮಾಡ್ಕೋಬೇಕು, ಡೇ ಸ್ಕಾಲರ್ ಯಾರು ಇದ್ದಾರೆ ಅವರು ಕೂಡ ಬೇಗ ಮಾಡ್ಕೋಬೇಕು. ಮೋಸ್ಟ್ಲಿ ಈ ತಿಂಗಳು 15th ಒಳಗೆ ಮಾಡ್ಕೋಬೇಕು ಅಂತೇಳಿ ಸದ್ಯ ಮಾಹಿತಿ ಬಂದಿದೆ. ಬಟ್ ಕೆಲವೊಂದು ದಿನ ಏನಾಗ್ತಿದೆ ಅಂದರೆ ಆಲ್ರೆಡಿ ಡೇಟ್ ಕ್ಲೋಸ್ ಆಗಿದೆ, ಆದರೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇವೆಲ್ಲ ಗೊಂದಲಗಳಿದ್ದಾವೆ, ಇನ್ನೂ ಫ್ರೆಷರ್ಸ್ ಯಾರು ಅಪ್ಲೈ ಮಾಡಿಲ್ಲ. ಬಟ್ ನೀವು ರಿನೀವಲ್ ಇದ್ದರೂ ಬೇಗ ಮಾಡಿ, ಫ್ಯೂಚರ್ ತೊಂದರೆ ಆಗೋದ್ಬೇಡ ನಿಮಗೆ. ಜಸ್ಟ್ ಟೈಮ್ ಇದೆ, ಆರಾಮಾಗಿ ಬೇಗ ರಿನೀವಲ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 15th ಒಳಗೆ ಅಂತ ಹೇಳಿದ್ದಾರೆ. ಫಾರ್ ಹಾಸ್ಟೆಲರು ಕೂಡ ಬೇಗ ಮಾಡಬೇಕು ಇನ್ನೂ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬೇಗ ರಿನೀವಲ್ ಮಾಡಿಲ್ಲ, ಬೇಗ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.